ನಮಸ್ಕಾರ ವೀಕ್ಷಕರೇ, ಇಂದಿನ ನಮ್ಮ ಸಂದರ್ಶನದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ 2013ನೆಯ ಚುನಾವಣೆಯಲ್ಲಿ ಭಾಗವಹಿಸದವರ ಮಿಸ್ಟರ್ ಮುದಸ್ಸಿರ್ ನವಾಜ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಪರವಾಗಿ ಹಾರ್ದಿಕ ಸ್ವಾಗತ. ನಮಸ್ಕಾರ ಸರ್. ನಾವು ತಾವು ಪೊಲಿಟಿಕಲ್ ಕ್ಯಾರಿಯರ್ ಅಲ್ಲಿ ಮತ್ತೆ ಸಮಾಜ ಸೇವೆಗಳಲ್ಲಿ ಯಾವಾಗ ಮತ್ತೆ ಹೇಗೆ ಪ್ರವೇಶವನ್ನು ನೀಡಿದ್ದೀರಿ? ನಾನು 1997ರಲ್ಲಿ ವಿದ್ಯಾರ್ಥಿ ಪರಿಷತ್ ಕಾಂಗ್ರೆಸ್ನಲ್ಲಿದ್ದೆ. ಅದೇ ರೀತಿ ಕಂಟಿನ್ಯೂ ಆಗಿಬಿಟ್ಟು ಮತ್ತೆ ನಮ್ಮ ಆಗಿನ ಒಂದು ನಮ್ಮ ಸ್ಥಳೀಯ ಶಾಸಕರಾದಂಥ ಈಗಲೂ ಶಾಸಕರಾಗಿದ್ದಾರೆ ಅವರು, ಕಾಂಗ್ರೆಸ್ ಪಕ್ಷದಾಗಿದ್ದರು. ಆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನನಗೆ ಸ್ವತಃ ಮನೆಯಲ್ಲೇ ಅವರು ಬಂದುಬಿಟ್ಟು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ ದಿವಸ ನಂದು ಒಂದು ಪೊಲಿಟಿಕಲಿ ಕ್ಯಾರಿಯರ್ ಸ್ಟಾರ್ಟ್ ಆಯಿತು. ಅವತ್ತಿನ ದಿವಸ ನಂದು ಇವತ್ತಿನವರೆಗೂ ಕಂಟಿನ್ಯೂ ಕಾಂಗ್ರೆಸ್ನಲ್ಲಿ ಸತತವಾಗಿ ಕಾರ್ಯಕರ್ತನಾಗಿ ದುಡಿದು ಸತತ ಕಾಂಗ್ರೆಸ್ನಲ್ಲೇ ಪರಿಶ್ರಮದಿಂದ ಬಂದು ಈ ಒಂದು ಚುನಾವಣೆ ನಾನು ಎದುರಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಅದಾದ ನಂತರ ನಾನು ಈ ಸಮಾಜ ಸೇವೆ ಮತ್ತು ಜನಗಳಿಗೆ ಒಂದು ಒಳ್ಳೆ ಕೆಲಸಗಳನ್ನು ಕೊಡಬೇಕು, ಜನ ಈ ಬಡತನ ನಿರ್ಮೂಲನೆ ಈ ವಾತಾವರಣದಿಂದ ಹೊರಗಡೆ ಬರಬೇಕಂತೇಳಿ ನನ್ನ ಒಂದು ಸತತವಾದ ಪ್ರಯತ್ನದಿಂದ ನಾನು ಇದ್ದು ಒಂದು ಪೊಲಿಟಿಕಲಿ ಎಂಟ್ರಿ ಆಗಂತದ್ದು ಸನ್ನಿವೇಶಗಳು ಇವು. ಅಂದ್ರೆ ಇದು ಪೊಲಿಟಿಕಲ್ ಕ್ಯಾರಿಯರ್ಗೆ ತಾವು ಬರೋಕ್ಕಿಂತ ಮುಂಚೆ ಸಮಾಜ ಸೇವೆಗಳನ್ನು ಯಾವಾಗಿಂದ ಹೇಗೆ ಸ್ಟಾರ್ಟ್ ಮಾಡಿದ್ದೀರಿ? ಇದು ನಾವು ಬಡತನ ರೇಖೆಯಿಂದ ಬಂದವರು. ಇದು ಬರೇ ಒಂದು ನಾವು ಮನುಷ್ಯರಾಗಿದ್ದುಟ್ಟು ಬಡವರಿಗೆ ಕೆಲಸ ಮಾಡಬೇಕು, ಏನಾದರೂ ಒಂದು ನಾವು ಮಾಡಬೇಕು ಒಳ್ಳೇದಂತ ಹೇಳಿದ್ರೆ ಖಂಡಿತಾನೂ ಆಗೋದಿಲ್ಲ. ಏನಾದರೂ ಪವರ್ ಆಫ್ ನಮಗೆ ಇದ್ರೆ, ಒಂದು ಪೊಲಿಟಿಕಲಿ ಪವರ್ ಇದ್ರೆ ನಾವು ಏನಾದರೂ ಬಡವ್ರಿಗೆ ಮಾಡಬಹುದು, ಮಾಡಕ್ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಯಾವ ತರ ಯಾವ ರೀತಿಯಿಂದ ಅವರಿಗೆ ಒಳ್ಳೇದ್ ಮಾಡ್ಬೇಕಂತ ಇವತ್ತಿನ ದಿವಸ ಹೇಳ್ಬೇಕಂದ್ರೆ, ಬಡವ್ರಿಗಂದ್ರೆ ನೀರಿನ ತೊಂದರೆ, ಚರಂಡಿಗಳ ಸಮಸ್ಯೆ ಇರಬಹುದು, ಇಲ್ಲ ಮನೆಗಳಿರಲ್ಲ, ಮನೆ ಇದ್ರೂ ಅವರಿಗೆ ಸತತವಾಗಿ ಅವರಂತ ಒಂದು ವಾತಾವರಣ ಒಳ್ಳೇದಿರಲ್ಲ. ಆ ಒಂದು ವಾತಾವರಣವನ್ನು ಒಳ್ಳೇದನ್ನ ಮಾಡಿ ಸಮಾಜ ಒಳ್ಳೇದು ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಒಂದು ನಿರಂತರವಾಗಿ ಒಂದು ಪ್ರಕ್ರಿಯೆಯನ್ನು ರಾಜಕೀಯ ಮುಖಾಂತರವಾಗಿ ಮಾಡ್ಬೇಕಂತೇಳಿ ನಮ್ಮ ಒಂದು ಉದ್ದೇಶ. ಆ ಒಂದು ನಿಟ್ಟಿನಲ್ಲಿ ನಾವು ಮುಂದೆ ಬರುತ್ತಿದ್ದೀವಿ. ಕಾರ್ಯಕ್ರಮಗಳು ಮಾಡಬಹುದು, ಒಳ್ಳೆಯದನ್ನ ಮಾಡುವಂತ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಪೊಲಿಟಿಕಲ್ ಆಗಿ ಮುಂದುವರುವಂತ ಕಾರ್ಯಕ್ರಮಗಳು ನಾವು ಮುಂದುವರಿಸ್ತಿದ್ದೀವಿ. ಮತ್ತೆ ಇದು ಪೊಲಿಟಿಕಲ್ ಕ್ಯಾರಿಯರ್ಗೆ ಬರೋಕ್ಕಿಂತ ಮುಂಚೆ ನೀವು ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿರಿ. ಈ ಪೊಲಿಟಿಕಲ್ ಕ್ಯಾರಿಯರ್ ಬಂದ ಮೇಲೆ, ಅಂದ್ರೆ ನೀವು ಚುನಾವಣೆಗೆ ಬರೋಕ್ಕಿಂತ ಮುಂಚೆ ಆಗಿರ್ಲಿ ಮತ್ತೆ ಚುನಾವಣೆ ಆದ್ಮೇಲೆ ಆಗಿರ್ಲಿ, ಜನರಿಗೆ ಏನೇನು ನೀವು ತಲುಪಿಸ್ಬೇಕಂತ ಹೇಳ್ಬಿಟ್ಟು ಏನು ಮಾಡಿದಿರಿ, ಅವ್ರಿಗೆ ಏನೇನು ಸೌಲಭ್ಯಗಳನ್ನು ಮಾಡ್ಬೇಕಂತ ಹೇಳಿ ಮಾಡಿದ್ರಿ, ಆ ತರ ಸೌಲಭ್ಯಗಳನ್ನು ಈಗ ತಲುಪ್ತಾ ಇದೆಯಾ ಅವರಿಗೆ ಈಗಿರದಂತಹ? ಮೊದಲನೇ ಮಾತಂತ ಹೇಳಿದ್ರೆ, ಈ ಎರಡನೇ ವಾರ್ಡಿನ ಎಲ್ಲಾ ಸಮಸ್ತ ಮತದಾನದವರಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳು ಹೇಳ್ತೀನಿ. ಯಾಕಂದ್ರೆ ನಾನು ಒಂದು ಅಭ್ಯರ್ಥಿ ರೂಪದಲ್ಲಿ ನಿಂತ್ಕೊಂಡಾಗ್ಲೂ ಅವರ ಒಂದು ಸಹಕಾರ ಒಂದು ಇದಿತ್ತು. ಫಸ್ಟ್ ಆಫ್ ಆಲ್ ಅವರಿಗೆ ನಾನೆಲ್ಲ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತೀನಿ. ಅದಾದ್ಮೇಲೆ ನಾವು ಈ ಒಂದು ಪೊಲಿಟಿಕಲಿ ಇಂದ ಈ ಒಂದು ನಮ್ಮ ನಗರದಲ್ಲಿ ಅದು ಎರಡನೇ ವಾರ್ಡ್ ಬಹಳ ಹಿಂದುಳಿದಂತ ಒಂದು ವಾರ್ಡ್. ಅಂದ್ರೆ ಟೋಟಲಿ ಎಷ್ಟು ವಾರ್ಡ್ಸ್ ಗಳಲ್ಲಿ ಇದು ಬಹಳ ಪ್ಯೂರ್ಲಿ ಇದು ಎಲ್ಲಾ ವಾರ್ಡ್ 35 ವಾರ್ಡ್ ಗಳನ್ನು ನೀವು ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ ಎರಡನೇ ವಾರ್ಡಿನ ಒಂದು ಟೋಟಲಿ ಬಡವರು ಸ್ಲಮ್, ಇಲ್ಲಿ ಯಾರು ಅಷ್ಟೊಂದು ಕಾಳಜಿ ವಹಿಸಲ್ಲ. ಇಲ್ಲಿನ ಲೋಕಲ್ ಜನಗಳಿಗೆ ಗೊತ್ತು ಇಲ್ಲಿನ ಸಮಸ್ಯೆಗಳು. ಲೋಕಲ್ ಜನ ಅಂದ್ರೆ ಈ ಎರಡನೇ ವಾರ್ಡಿನ ವ್ಯಕ್ತಿಗಳಿಗೆ ಮಾತ್ರ ಗೊತ್ತು ಆ ಸಮಸ್ಯೆಗಳು. ನೀರಿನ ಸಮಸ್ಯೆ ಇರ್ಬೋದು, ಕೊಳಚೆ ನಿರ್ಮೂಲನಾ ಪ್ರದೇಶ ಅಂದ್ರೂ ನಾವು ತಪ್ಪಾಗಲ್ಲ. ಇವತ್ತಿನ ದಿವಸ ಎಲ್ಲಾ ಆರೋಗ್ಯವಂತ ಆಗಿರ್ಬೇಕಂತೇಳಿ ಎಲ್ಲಾ ಇಷ್ಟ ಮಾಡ್ತಾರೆ. ಇವಾಗ ನಾವು ಸರ್ವೆ ಮಾಡಿದ್ರು ಅಷ್ಟೊಂದು ಇಲ್ಲಿ ಗಲೀಜು ಆತರ ಎಲ್ಲಾ ಇದೆ. ಅದು ನಾವು ಪೊಲಿಟಿಕಲಿಗೆ ಆದ್ರೂ ಎರಡನೇ ವಾರ್ಡಿನ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಕ್ಕೆ ಮುಖ್ಯ ಕಾರಣ ಎಂತ ಹೇಳಿದ್ರೆ ಇಲ್ಲಿ ಕೊಳಚೆ ನಿರ್ಮೂಲನೆ ಮಾಡೋದು ನನ್ನ ಮುಖ್ಯ ಒಂದು ಉದ್ದೇಶ ಆಯ್ತು. ಒಂದು ಮಾದರಿ ನಗರ ಮಾದರಿ ವಾರ್ಡ್ ಅನ್ನಂಗಿ ಮಾಡ್ಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ ಆಯ್ತು. ಇವತ್ತು ಇದೆ, ಮುಂದೇನು ಇರುತ್ತೆ. ಸತತವಾಗಿ ಅವರಿಗೋಸ್ಕರ ನಾವು ಖಂಡಿತ ಇವತ್ತಾಗಿಲ್ಲ ಅಂತೇಳಿ ಸುಮ್ಮನೆ ಕೂರಲ್ಲ. ಮುಂದಿನ ಬರೋ ದಿನಗಳಲ್ಲಿ ಅದೊಂದು ಒಳ್ಳೆ ಕಾರ್ಯಕ್ರಮ ನಾವು ಮಾಡೇ ತೋರಿಸ್ತೀವಿ, ಮಾಡಿಕೊಡ್ತೀವಿ. ಅವರಿಗಾಗೂ ಶಿಕ್ಷಣದಲ್ಲಿ ಬಹಳ ಹಿಂದುಳಿದಂತ ವಾರ್ಡಿದು, ಅದಕ್ಕೂ ನಾವು ಮೊದಲೇ ಆದ್ಯತೆ ಕೊಡ್ಬೇಕಂತ ಮಾಡಿದ್ದು ಶಿಕ್ಷಣದಲ್ಲೂ. ಇವತ್ತು ನಾವು ಕಳಕಳಿಯಾಗಿ ಈ ಎರಡನೇ ವಾರ್ಡಿನ ಸಮಸ್ತ ನಾಗರಿಕರಿಗೆ ಶಿಕ್ಷಣಕ್ಕಾದಷ್ಟು ಒತ್ತು ಕೊಡ್ಬೇಕಂತೇಳಿ ನಾವು ಹೇಳ್ತೀವಿ. ಈ ಒಂದು ಎಲ್ಲ ನಿರ್ಧಾರಗಳನ್ನು ಮುಂದಿಟ್ಕೊಂಡು ನಾವು ಈ ಒಂದು ಎರಡನೇ ವಾರ್ಡಿನ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದೆ.
ಮತ್ತೆ ಇದು 32 ವಾರ್ಡ್ ಈಗ ತಾವು ಹೇಳಿದಿರಿ, 32 ವಾರ್ಡ್ಗಳಲ್ಲಿ ಈ ಒಂದ್ ವಾರ್ಡ್ ಮಾತ್ರ ಎರಡನೇ ವಾರ್ಡ್ ಅಂತ ಹೇಳಿ ನೀವು ಏನು ಈ ವಾರ್ಡಿಗೆ ನಂಬರ್ ಹೇಳ್ತಾ ಇದ್ದೀರಾ, ಆ ವಾರ್ಡಿಗೆ ಯಾಕೆ ಡೆವಲಪ್ಮೆಂಟ್ ಆಗಲಿಲ್ಲ, ಯಾಕೆ ಸರ್ಕಾರ ಈ ಕಡೆ ಗಮನ ಕೊಡ್ತಾ ಇಲ್ಲ, ಇಲ್ಲಿನ ಜನ ಯಾಕೆ ನೀವು ಹೋಗಿ ಅಲ್ಲಿ ಅದ್ರ ಬಗ್ಗೆ ಮಾಹಿತಿಗಳನ್ನು ಪಡಿತಾ ಇಲ್ಲ ಅಂತ? ಇಲ್ಲೇ ಜನ ಹೋಗ್ತಾರೆ ಕೇಳ್ತಾರೆ ಅದಿಲ್ಲ, 15 ವರ್ಷದಿಂದ ಇಲ್ಲಿ ಯಾರು ನೋಡಿಲ್ಲ ಈ ವಾರ್ಡಲ್ಲಿ. ಕೌನ್ಸಿಲರ್ಗಳು ಆಗಿದ್ರೂ ಬಂದಿಲ್ಲ, ಜನಗಳ ಸಮಸ್ಯೆ ಅರ್ಥ ಮಾಡ್ಕೊಂಡಿಲ್ಲ, ಏನೇನೋ ಆಗ್ಬಿಡ್ತು, ಇಲ್ಲಿ ಯಾರು ಕೌನ್ಸಿಲರ್ಗಳು ಬಂದಿಲ್ಲ. ಇವಾಗ ಸರ್ಕಾರ ಇದೆ, ನಾವು ಒಂದು ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೀವಿ, ಈ ಒಂದು ದಿನಗಳಲ್ಲಿ ನಾವು ನೋಡಬೇಕು ಮಾಡಬೇಕಂತೇಳಿ. ಮತ್ತೆ ಫರ್ದರ್ ಹಿಂದೆ ಆಗಂತ ಕಾಲದಲ್ಲಿ ಇಲ್ಲಿ ಯಾರು ನೋಡಿಲ್ಲ, ಯಾರು ಬರೋದಿಲ್ಲ, ಯಾಕಂದ್ರೆ ಇಲ್ಲಿ ಜನರು ಕೇಳಬಹುದಿತ್ತಲ್ಲ, ಹಕ್ಕಿತ್ತಲ್ಲ, ಜನಗಳದ ಹಕ್ಕಿದೆ, ಜನ ಕೇಳ್ತಾರೆ, ಜನ ಕೇಳದಂತ ಸಂದರ್ಭದಾಗೆ ಅವರು ಸತತವಾಗಿ ಹೋಗಿ ಕೇಳ್ತಾರೆ ಹೊರತು ಅವ್ರು ಕೆಲಸ ಮಾಡಲ್ಲ. ಹೌದು, ಹಂಗಾಗ್ಬಿಟ್ಟು ಹಿಂದುಳಿದಂತ ವಾರ್ಡ್ ಆಗ್ಬಿಟ್ಟಿದೆ. ಇವಾಗ 90% ಒಂದು 100% ಶೇಕಡ 100% ಇವಾಗ ಒಂದು 35% ಇಟ್ಸ್ ಬೆಟರ್. ಜನ ಒಂದು ಅವರ ನಡವಳಿಕೆಗಳು, ಅವ್ರು ಇರೋಂತ ಪರಿಸ್ಥಿತಿಗಳು, ಇವಾಗ ಆಲ್ ಆಫ್ ಚೇಂಜಸ್ ಆಗಿದ್ದಾರೆ. ಎಜುಕೇಶನ್ ಅಲ್ಲಿ ಅಭಿವೃದ್ಧಿ ಆಗಿದ್ದಾರೆ, ದುಡಿಯೋದ್ರಲ್ಲೂ ಮುಂದೆ ಬಂದಿದ್ದಾರೆ, ಈ ಎಲ್ಲಾ ವಿಚಾರಗಳಲ್ಲೂ ಮುಂದೆ ಬಂದಿದ್ದಾರೆ. ಇನ್ನ ಮುಂದೆ ಬರುವ ದಿನಗಳಲ್ಲಿ 100% ಈ ವಾರ್ಡ್ ಇಂಪ್ರೂವ್ಮೆಂಟ್ ಆಗುತ್ತೆ, ಒಳ್ಳೆ ಹೌದು. ಇನ್ ಕೇಸ್ ಆಫ್ ನಿಮ್ ಕೈಯಲ್ಲಿ ಇಲ್ಲಿದ್ದು ಗೌರ್ಮೆಂಟ್ ಅಂದ್ರೆ ಈ ಏರಿಯಾಕ್ಕೆ ಕೌನ್ಸಿಲರ್ ಆಗಿ ನೀವು ತಾವು ಬಂದ್ರೆ, ಇನ್ ಏನೇನು ಈ ತರ ಡೆವಲಪ್ಮೆಂಟ್ ಗಳು ಮಾಡ್ಬೇಕಂತೇಳಿ ಯಾವ್ದಾದ್ರು ಒಂದು ತಲೆ ಒಳಗೆ ಅಂದ್ರೆ ನಿಮ್ಮ ಮನ್ಸೊಳಗೆ ಸ್ಕೆಚ್ ಮಾಡ್ಕೊಂಡಿದ್ದೀರಾ? ಹೌದು, 100% ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಯಾವ ತರ ನಮ್ಮ ಚಿತ್ರದುರ್ಗ ನಗರದಲ್ಲಿ ಎರಡನೇ ವಾರ್ಡ್ ಒಂದು ಮಾದರಿ ವಾರ್ಡ್ ಆಗ್ಬೇಕು, ಇಟ್ಸ್ ಪ್ಲಾನ್. ಈಗಿಂದ ಪರಿಸ್ಥಿತಿಯಲ್ಲಿ ಎಲ್ಲರೂ ಒಂದು ಒಳ್ಳೆ ಲೇಔಟ್ ಗಳಿಗೆ ಮನೆ ಕಟ್ಟಬೇಕಂತ ಮಾಡ್ತಾರೆ. ಇರಂತ ಲೇಔಟ್ ಇರಂತ ವಾರ್ಡ್ ಅನ್ನೇ ಲೇಔಟ್ ಮಾಡಿ ಅದಕ್ಕೆ ಪಾರ್ಕು ಎಲ್ಲ ಮಾಡ್ಬಿಟ್ಟು ಸ್ಥಾಪನೆ ಮಾಡಬೇಕು. ಗಲೀಜ್ ಇರಬಾರ್ದು, ಕೊಳಚೆ ಇರಬಾರ್ದು, ಸುವ್ಯವಸ್ಥವಾದ ಶೌಚಾಲಯಗಳಿರ್ಬೇಕು ಅವ್ರ ಮನೆಗೆ, ಶೌಚಾಲಯಗಳು ಮಾಡ್ಕೊಡ್ಬೇಕು ಒಂದೊಂದು. ಮತ್ತೆ ಅದಾದ್ಮೇಲೆ ಅವರಿಗೆ ನೀರಿನ ಕುಡಿಯ ನೀರು, ಶುದ್ಧ ಕುಡಿಯ ನೀರಿನ ವ್ಯವಸ್ಥೆ ಮಾಡಬೇಕು. ಈಗ ಎಲ್ಲಿ ಬೇಕಲ್ಲಿ ಎಂತ ನೀರಂತ ಬರ್ತವೆ, ಅದರಿಂದ ಆರೋಗ್ಯ ಕೆಟ್ಟೋಗುತ್ತೆ. ಈ ವಾರ್ಡ್ ಅಲ್ಲಿ ಎಲ್ಲಿ ಸೂಕ್ತವಾದಂತ ಪ್ರದೇಶ ಇದೆ ಅಲ್ಲಿ ಒಂದು ವಾಟರ್ ಪ್ಯೂರಿಫೈ ಮಾಡ್ಬೇಕು. ಇಡೀ ನಗರದ ಎರಡನೇ ವಾರ್ಡ್ ಸಮಸ್ತ ನಾಗರಿಕರಿಗೂ ಅನುಕೂಲ ಆಗ್ಬೇಕು, ಅವರಲ್ಲಿ ಬಂದು ತುಂಬಿಕೊಂಡು ಹೋಗ್ಬೇಕು, ಅಂತ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು. 32 ವಾರ್ಡ್ಗಳಿಗೂ ಈ ನೀರಿನ ಸಮಸ್ಯೆಗಳು ಮಾತ್ರ ನಾವು ಹೋಗಿದ ಕಡೆ ಎಲ್ಲ ಬಹಳ, ನಿಮ್ಮ ಚಿತ್ರದುರ್ಗದಲ್ಲೇ ಪ್ರಾಬ್ಲಮ್ಗಳು ಬಹಳ ಆಗಿದೆ. ಇದು ಸಮಸ್ಯೆ ಯಾಕೆ ಬಗೆಹರಿತಾ ಇಲ್ಲ, ಯಾಕೆ ಇದ್ರ ಬಗ್ಗೆ ಯಾರು ಮಿನಿಸ್ಟರ್ ಆಗಿರ್ಲಿ, ಯಾವ್ದೋ ಒಂದು MLA ಆಗಿರ್ಲಿ, ಯಾವುದೇ ಒಂದು MP ಆಗಿರ್ಲಿ, ಒಂದು ಯಾವುದೇ ಕೌನ್ಸಿಲರ್ಗಳನ್ನು ಸೇರ್ಕೊಂಡಿ ಆಗಿರ್ಲಿ, ಈ ಪರ್ಯಾಯ ಇದು ಸರಿಪಡಿಸಕ್ ಆಗೋದೇ ಇಲ್ವಾ ಅಂತ ಜನ ಬರೇ ಆರೋಗ್ಯದ ಮೇಲೆ ಒತ್ತಡ ಕೊಡಲ್ಲ, ಬರೇ ನಾನು ನನಗೆ ಬೇಕಾದಂತ ವಸ್ತು ಕೇಳ್ತೀನಿ. ಸಾರ್ವಜನಿಕರಿಗೆ ಅನುಕೂಲ ಆಗಂತ ಯಾರು ಕೇಳಲ್ಲ, ಹೋಗಿ ಮಾಡ್ಕೊಡ್ತಾರೆ. ಮಂತ್ರಿಗಳು ಒಳ್ಳೆ ಇದಾರೆ, ಒಳ್ಳೆ ಮಂತ್ರಿ ಇದಾರೆ, MP ಸರ್ಕಾರ ನಮ್ದಿದೆ, ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ MP ಇದಾರೆ, ಮಾಡ್ಕೊಡ್ತಾರೆ. ನಾವು ಅವರಿಗೆ ಒಳ್ಳೆ ಪ್ರಪೋಸಲ್ ಎಲ್ಲ ಕೊಡಬೇಕು, ಅವರಿಗೆ ಮನವರಿಕೆ ಮಾಡಬೇಕು. ಏನು ಇಲ್ಲಿ ವಾತಾವರಣ ಈ ತರ ಕಲುಷಿತವಾದಂತ ನೀರಿದೆ, ನೀರಿಂದ ಆರೋಗ್ಯ ಕೆಟ್ಟೋಗುತ್ತೆ, ಆರೋಗ್ಯ ಕಟ್ಟೋದ್ರೆ ಅವನು ಅಲ್ಲೇ ಸ್ಟಿಲ್ ಆಗ್ತಾನೆ, ಕೆಲಸ ಮಾಡೋ ಶಕ್ತಿ ಇರಲ್ಲ ಅವನಿಗೆ. ಆರೋಗ್ಯವಾಗಂತ ಇದ್ದಾಗ ಮಾತ್ರ ಅವನು ಮುಂದೆ ಬರೋಕ್ ಸಾಧ್ಯ, ಹೊರತು ಬೇರೆ ಯಾವ್ದರಲ್ಲೂ ಮುಂದೆ ಬರೋಲ್ಲ. ಆರೋಗ್ಯ ಹೊಂದಿರ್ಬೇಕು, ಶಿಕ್ಷಣ ಹೊಂದಿರ್ಬೇಕು, ಇವೆರಡು ಜೊತೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ತನ್ನಷ್ಟೇ ತಾನೇ ಆ ವ್ಯಕ್ತಿ ಮುಂದುವರಿಸ್ತಾನೆ. ಬರೇ ನಾವು ಪೊಲಿಟಿಕಲಿ ವೋಟ್ ಬ್ಯಾಂಕ್ ಆಗಿ ಜನಗಳಿಗೆ ಯೂಸ್ ಮಾಡೋಕ್ಕಿಂತ ಮೊದಲು ನಾವು ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ನಮ್ಮಲ್ಲಿ ಪ್ಲಾನ್ ಇರಬೇಕು. ಅಂದ್ರೆ ಅದಕ್ಕೆ ತಕ್ಕಂತ ಲೀಡರ್ ಕೂಡ ಎಜುಕೇಟೆಡ್ ಪರ್ಸನ್ ಆಗಿರ್ಬೋದು, ಆ ಸಮಸ್ಯೆಗಳನ್ನ ಯಾವ ತರ ಪರಿಹಾರ ಪಡಿಸಬೇಕು ಅಂತ ಹೇಳಿ ಅವರಿಗೂ ಐಡಿಯಾ ಇರಬೇಕು. ಅಂದ್ರೆ ಐಡಿಯಾ ಇಲ್ಲದೆ ಮತ್ತೆ ಎಜುಕೇಶನ್ ಇಲ್ಲ ಅಂತಂದ್ರೆ ಅವನು ಕೂಡ ಯಾವ ತರ ಸೌಲಭ್ಯಗಳು ಆಗಿರ್ಲಿ ಮತ್ತೆ ಡೆವಲಪ್ಮೆಂಟ್ಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ನಿಮ್ಮ ಪೊಲಿಟಿಕಲ್ ಕ್ಯಾರಿಯರಿಗೆ ಮುಖ್ಯವಾಗಿ ಗುರುಗಳು ಅಂತ ಹೇಳಿ ನೀವು ಯಾರಿಗೆ ಬಯಸುತ್ತೀರಿ? ಫಸ್ಟ್ ಆಫ್ ಆಲ್ ನಮ್ಮ ಟೋಟಲಿ ಹೋಲ್ ಫ್ಯಾಮಿಲಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ಬಡತನದ ರೇಖೆಯಲ್ಲಿ ನಮ್ಮ ತಾಯಿಯವರು ಟೀಚರ್ ಆಗಿದ್ರು, ನಮ್ಮ ತಂದೆಯವರು ಮೆಕ್ಯಾನಿಕ್ ಆಗಿದ್ರು. ಅವರ ಒಂದು ಬ್ಯಾಕ್ಗ್ರೌಂಡ್ ಇಂದಾನು ನಾವು ಮೊದಲು ನಾವು ಸ್ಲಮ್ ಒಂದು ಏರಿಯಾದಾಗ ಇದ್ದು ಬಿಟ್ಟು ಬಂದಿರೋರು. ನಾನು ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಅವ್ರ ವಂದನೆ ಹೇಳ್ತೀನಿ. ಇಟ್ಸ್ ಎ ಫುಲ್ ಕೋಆಪರೇಷನ್ ಫಾರ್ ಮೈ ಪೊಲಿಟಿಕಲ್ ಕ್ಯಾರಿಯರ್ ಟೋಟಲಿ, ಆರ್ ಫೈನಾನ್ಷಿಯಲಿ ಆರ್ ಎನಿಥಿಂಗ್ ಯು ಕ್ಯಾನ್ ಡೂ ಬಿಟ್ ಟೋಟಲಿ ಮೈ ಕೋಆಪರೇಷನ್ ವಿತ್ ಮೈ ಫ್ಯಾಮಿಲಿ.
ಆಮೇಲೆ ನನ್ನ ಸ್ನೇಹಿತರು ಮಾದ್ರು ಇಲ್ಲಿ ಇರಂತ ಎಲ್ಲ ಎರಡನೇ ವಾರ್ಡಿನ ಹಿತೇಶಿಗಳು ಅದರಲ್ಲೂ ಬಹಳ ಜನ ಇದ್ದಾರೆ, ಅವರೆಲ್ಲರೂ ನನಗೆ ಎನ್ಕರೇಜ್ ಮಾಡಿದ್ರು ಈ ತರ ಮಾಡಿದ್ರೆ ಒಳ್ಳೇದಾಗುತ್ತೆ, ಪೊಲಿಟಿಕಲ್ ಇಲ್ಲಿ ಎಂಟ್ರಿ ಆದ್ರೂ ಒಳ್ಳೇದು ಮಾಡ್ಬೋದು ಅಂತೇಳಿ ಒಂದು ಸಮಸ್ಯೆ. ಅದರಲ್ಲೂ ನಮ್ಮ ಮಾಜಿ MLA ಸೈಫುದ್ದೀನ್ ಸಾಹೇಬ್ ಇರ್ಬೋದು, 1972 ಅವರು MLA ಆಗಿದ್ರು, 1972 ಅವರೊಬ್ಬರೇ ಇಲ್ಲಿ ಮುಸ್ಲಿಮ್ಸ್ ಜನಾಂಗದಿಂದ ಅವರೊಬ್ಬರೇ ಆರ್ಸ್ ಬಂದಿದ್ರು, ಒಳ್ಳೆ ವ್ಯಕ್ತಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅವ್ರ ಮಗ ಇರ್ಬೋದು ಅವ್ರಿಗೆಲ್ಲ ಅವರೆಲ್ಲ ನನಗೆ ಕೋಆಪರೇಷನ್ ಮಾಡಿದ್ರು ಈ ಪೊಲಿಟಿಕಲಿ. ಆದರೆ ನಮ್ಮ ಜಿಲ್ಲಾಧ್ಯಕ್ಷರು ಇರ್ಬೋದು ಸೇತುರಾಮ್ರವರು, ಅವರೆಲ್ಲ ನನಗೆ ಟಿಕೆಟ್ ಕೊಡಬೇಕಾದ್ರೆ ಭಾಳ ಶ್ರಮ ವಹಿಸಿ ಕೊಟ್ಟರು, ಅವರು ಎಲ್ಲ ನನಗೆ ಒಂದು ಗುರುಗಳು, ಗುರುಗಳ ರೀತಿಯಲ್ಲಿ ಎಲ್ಲರೂ ಒಂದು ಆ ತರ ನನಗೆ ಹೆಲ್ಪ್ ಮಾಡಿದ್ರು. ನನ್ನ ಪರವಾಗಿ ನಾನು ನನ್ನ ವ್ಯಕ್ತಿತ್ವದ ಮೇಲೆ ಅವರೆಲ್ಲ ನನಗೆ ಕೋಆಪರೇಷನ್ ಮಾಡಿದ್ರು, ದೊಡ್ಡ ಗುರುಗಳು ಆಗಿರ್ಬೋದು ಹಿರಿಯರ ಅವರ ಅನುಭವದ ಪ್ರಕಾರ ನಾನು ಕೆಲಸ ಮಾಡ್ಕೊಂಡು ಬಂದೆ, ಅವರ ಮನಸ್ಸಲ್ಲಿದ್ದೆ, ಅವರು ಎಲ್ಲ ನನಗೆ ಇಟ್ಸ್ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಫಾರ್ ಮೈ ಪೊಲಿಟಿಕಲ್ ಕ್ಯಾರಿಯರ್. ಮತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ನಿಮಗೆ ಒಂದು ಸೆಕ್ರೆಟರಿ ಪೋಸ್ಟ್ ಅಲ್ಲಿ ಐ ಟಿ ಕಂಪನೀಸ್ ಸೆಕ್ರೆಟರಿ ಆಗಿ ನಿಮಗೆ ಇದು ಮಾಡಿದ್ದಾರೆ, ನೀವು ಆ ಐ ಟಿ ಕಂಪನೀಸ್ ಬಗ್ಗೆ ಅಂತಂದ್ರೆ ನಿಮ್ಮ ಎಸ್ಪೆಷಲಿ ಕಾಂಗ್ರೆಸ್ ಗೆ ಏನು ಇಲ್ಲಿ ತಾವು ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದೀರಾ ನಿಮ್ಮ ಪಕ್ಷದವರಿಗೆ? ನಾವು ಇವಾಗ ಯಾರಾದರೂ ನಮ್ಮ ಪಕ್ಷದಿಂದ, ನಾನು ಒಬ್ಬ ಮಾಹಿತಿ ತಂತ್ರಜ್ಞಾನದ ಜನರಲ್ ಸೆಕ್ರೆಟರಿ ಆಗಿದ್ದೀನಿ, ಯಾರಾದರೂ ನಮ್ಮ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಲ್ಲ ನಾನು ಯಾವುದೋ ಒಂದು ಮೊಬೈಲ್ ಒಂದು ಇದು ಮಾಡ್ತಿದ್ದೀನಪ್ಪ ಅಂತೇಳಿದರೆ, ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ನಾವು ಏನಾದರೂ ಅವನಿಗೆ ಜಾಬ್ ಆಗಲಿ ಏನಾದರೂ ಆಗಲಿ, ಇಲ್ಲ ನಮ್ಮ ಸರ್ಕಾರದ ಕಡೆಯಿಂದ ಏನೋ ಒಂದು ನಾವು ಸಾಫ್ಟ್ವೇರಿಂದ ಏನೋ ಒಂದು ನಾನು ಒಂದು ಕಂಪ್ಯೂಟರ್ ಇದು ಇವತ್ತಿನ ವೆಬ್ಸೈಟ್ನ ನಾನು ಇದು ಮಾಡ್ತಿದ್ದೀನಿ ವೆಬ್ ವರ್ಲ್ಡ್ ಅಂತೇಳಿ, ಅದಕ್ಕೆ ಏನು ಅನುಕೂಲಗಳು ಬೇಕಾಗುತ್ತವೋ ನಮ್ಮ ನಮ್ಮ ಮಾಹಿತಿ ಮತ್ತು ತಂತ್ರಜ್ಞಾನ ವಿಭಾಗದಿಂದ ಏನಾದರೂ ಅವರಿಗೆ ಸಹಾಯ ಆಗ್ಬೋದಾ ಅಂತದ್ರಲ್ಲಿ ನಾವು ಅವರಿಗೆ ಮುಂದೆ ಆದಷ್ಟು ನಾವು ಅವರಿಗೆ ಸರ್ಕಾರ ಮಾಡ್ಕೊಡ್ತೀವಿ. ಜನರೇಷನ್ಗೆ ಟೆಕ್ನಾಲಜೀಸ್ ಅಲ್ಲಿ ಜಾಸ್ತಿ ವಿದ್ಯೆಗಳು ಬಂದಿದೆ, ಫಾರ್ ಎಕ್ಸಾಂಪಲ್ ನಮ್ಮ ಮುಂದೆನೆ ಇದೆ, ಎಲ್ಲ ಸ್ಕೂಲ್ಸ್ಗಳಲ್ಲಿ ಕಂಪ್ಯೂಟರ್ಸ್ ಗಳನ್ನು ಕೊಟ್ಟಿದ್ದಾರೆ, ನಿಮ್ಮ ಆಫೀಸ್ ಗಳಲ್ಲೂ ಎಲ್ಲ ಕಂಪ್ಯೂಟರ್ಸ್ ಕೊಟ್ಟಿದ್ದಾರೆ, ಅದು ಕಂಪ್ಲೀಟ್ ಜನರಿಗೂ ಇನ್ನೂ ಮಾಹಿತಿ ಕಂಪ್ಲೀಟ್ ಆಗಿ ಬಂದಿಲ್ಲ. ತಾವು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಅವರಿಗೆಲ್ಲ ನಾಲೆಜ್ಗಳನ್ನು ಮತ್ತೆ ಶಿಕ್ಷೆಗಳನ್ನು ಕೊಡ್ತಾ ಇದ್ದೀವಿ? ಖಂಡಿತ ಖಂಡಿತ ಕೊಡ್ತಿದ್ದೀವಿ. ಅವರಿಲ್ಲ ನಾವು ಏನಾದ್ರೂ ಒಂದು ಸ್ವಯಂ ಉದ್ಯೋಗ ಅಂತೇಳಿ ಮಾಡಿ ಒಂದು ಕಂಪ್ಯೂಟರ್ ಸೆಂಟರ್ ಮಾಡ್ತೀವಿ ಅಂತೇಳಿದ್ರೆ, ನಮ್ಮ ಸರ್ಕಾರದ ಹಾಗೂ ನಮ್ಮ ಮಾಹಿತಿ ತಂತ್ರಜ್ಞಾನ ವಿಭಾಗದ ಮಂತ್ರಿ ಮಂಡಲದಿಂದ ಏನಾದರೂ ಅವ್ರಿಗೆ ಅನುಕೂಲ ಬೇಕಂತ ಹೇಳಿದ ಸಂದರ್ಭದಲ್ಲಿ ನಾವು ಅವ್ರಿಗೆ ಮುಂದುವರೆದು ನಾವು ಅವ್ರಿಗೆ ಹೆಲ್ಪ್ ಮಾಡಿ ಕೊಡ್ತೀವಿ. ಮತ್ತೆ ನಿಮಗೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ರೀಸೆಂಟ್ಲಿ ಒಂದು ಸೆಂಟ್ರಲ್ ಅಲ್ಲಿ ನಿಮ್ಮ ಕೈಯಿಂದ ಹೋಗ್ಬಿಟ್ಟಿದೆ, ಒಂದ್ ಸ್ಟೇಟ್ ಗವರ್ಮೆಂಟ್ ಆಗಿ ಈಗ ಉಳ್ಕೊಂಡಿದೆ ನಮ್ಮ ಕರ್ನಾಟಕ ಇದರಲ್ಲಿ, ನೀವು ಇದ್ರ ಬಗ್ಗೆ ಯಾರಿಗೂ ನೀವು ಪರ್ಟಿಕ್ಯುಲರ್ಲಿ ಇದು ಪಾಯಿಂಟ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ನಾನು ಈ ಇಡೀ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಸ್ಥಾನ ಬಂದಿದೆ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಮಾತ್ರ, ಥ್ಯಾಂಕ್ಸ್ ಫಾರ್ ಸಿದ್ದರಾಮಯ್ಯ ಅಂಡ್ ಪರಮೇಶ್ವರ್ ಜಿ. ಓಕೆ, 9 ಸೀಟ್ ಗೆದ್ದಿದ್ದಾರೆ, ಅವರು ಒಂದು ಪರಿಶ್ರಮದಿಂದ 9 ಸೀಟು ಗೆದ್ದಿದ್ದಾರೆ. ಬಟ್ ಇದರಲ್ಲೆಲ್ಲಾದ್ರೂ ಮಂತ್ರಿಗಳು ಕಳೆದ ವರ್ಷದಲ್ಲಿ ಮಂತ್ರಿ ಮಂಡಲದಲ್ಲಿ ಇದ್ದಂತ ಮಂತ್ರಿಗಳು ಸತತವಾದಂತ ಪ್ರಯತ್ನ ಪಟ್ಟು ಜನಗಳ ಮಧ್ಯೆ ಬೆರ್ತಿದ್ರೆ ಇವತ್ತು ಈ ಒಂದು ಸರ್ಕಾರ ಬರ್ತಿಲ್ಲ. ಮೋದಿ ಸರ್ಕಾರ ಖಂಡಿತಾನು ಕಾಂಗ್ರೆಸ್ ಸರ್ಕಾರ ಬಂದಿದೆ. ರಾಹುಲ್ ಗಾಂಧಿ ಅವರು RTI ಕೊಟ್ಟಿದ್ದಾರೆ, ರೈಟ್ ಟೈಮ್ ಇನ್ ಇನ್ಫಾರ್ಮೇಶನ್, ರೈಟ್ ಟೈಮ್ ಇನ್ ಎಜುಕೇಶನ್ ಕೊಟ್ಟಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಕೊಟ್ಟರೂ ಕೂಡ ಕಾಂಗ್ರೆಸ್ ಸೋತಿದೆ ಅಂತೇಳಿದ್ರೆ ಬಹಳ ಒಂದು ದುಃಖಕರವಾದ ವಿಷಯ ಇದು. ಆದ್ರೆ ಅವಾಗಿಂದ ಸಂದರ್ಭದಲ್ಲಿ ಮಂತ್ರಿ ಮಂಡಲದಲ್ಲಿ ಒಂದ್ ಸ್ವಲ್ಪ ಗೊಂದಲ ಆಯ್ತು. ಈ ಬೊಫೋಸ್ ಹಗರಣ ಇರ್ಬೋದು, ಇಲ್ಲ 3G ಸೆಕ್ಟರ್ ಇರ್ಬೋದು, ಈ ಒಂದು ಕೆಟ್ಟ ಒಂದು ಸನ್ನಿವೇಶಗಳು ಹೋದವು. ಅದರಲ್ಲಿ ನಾವು ಒಂದ್ ಸ್ವಲ್ಪ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸೆಂಟ್ರಲ್ ನಲ್ಲಿ ಒಂದ್ ಸ್ವಲ್ಪ ಕೈ ಜೋಡಿಸ್ಬೇಕಾಗಿ ಕೆಲಸ ಮಾಡಿಲ್ಲ, ಜನಗಳ ಮಧ್ಯೆ ಬೆರೆತಿಲ್ಲ. ಬೆರೀತಿದ್ರೆ ಇವತ್ತು ಮೋದಿ ಸರ್ಕಾರ ರೀಸೆಂಟ್ಲಿ ಎಲೆಕ್ಷನ್ ಮುಗಿದ ನಂತರ ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರವ್ರ ತಪ್ಪುಗಳನ್ನು ಅವ್ರು ಒಪ್ಕೊಂಡಿದ್ದಾರೆ, ಇಲ್ಲ ಅಂತೇಳಿ ಯಾರ ಮೇಲೆ ಅವರು ಬೆರಳುಗಳನ್ನು ತೋರಿಸಿಲ್ಲ. ನಾವು ಈ ಹೆಸರುಗಳನ್ನು ನಾನು ಹೇಳದ ಅವಶ್ಯಕತೆ ಆಗಿರಲ್ಲ, ಯಾಕಂತಂದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಿರೋದಂತ ವಿಷಯ ಇದು. ಅವ್ರವ್ರು ಒಬ್ಬೊಬ್ರು ವೈಯಕ್ತಿಕವಾಗಿ ಅವ್ರವ್ರ ತಪ್ಪುಗಳನ್ನು ಒಪ್ಕೊಂಡು ಇನ್ನು ನೆಕ್ಸ್ಟ್ ಸರಿಪಡಿಸ್ಬೇಕಂತೇಳಿ. ಮತ್ತೆ ರಾಹುಲ್ ಗಾಂಧಿ ಅವರು ಒಳ್ಳೆ ಒಂದು ಕಾರ್ಯಕ್ರಮಗಳು ಹಾಕ್ತಿದ್ದಾರೆ, ಅವ್ರ ಮುಂದಾಳತ್ವದಲ್ಲಿ ಮುಂದ್ ಬರುವ ದಿನಗಳಲ್ಲಿ ಖಂಡಿತಾನು ಬರುತ್ತೆ, ಖಂಡಿತ ಅವ್ರು ಪ್ರಧಾನಮಂತ್ರಿ ಆಗ್ತಾರಂತಾನು ನಾನು ಹೇಳಕ್ ಇಷ್ಟಪಡ್ತೇನೆ. ಅಂದ್ರೆ ಫ್ಯೂಚರ್ ಪ್ರಧಾನಮಂತ್ರಿ ಆಗ್ತಾರೆ, ಆಗ್ಬೇಕು ಅಂತ ಯುವಕರು ಬಂದ್ರೆ ಮಾತ್ರ. ನಾವು ನೋಡ್ರಿ, ರಾಜೀವ್ ಗಾಂಧಿ ಅವರು ಎಂತ ಒಂದು ಟೆಕ್ನಾಲಜಿ ಕೊಟ್ಟಿದ್ದಾರೆ ಅಂದ್ರೆ, ನಾವು ಇವತ್ತು ಮನೆಯಲ್ಲಿ ಕುತ್ಕೊಂಡು ಮೊಬೈಲಲ್ಲಿ
ಎಲ್ಲೋ ಹೊರಗಡೆ ದೇಶದಲ್ಲಿ ಸಾವಿರಾರು ಕಿಲೋಮೀಟರ್ ಇದ್ದಂಥವ್ರ ಮನೇಲಿ ಕುತ್ಕೊಂಡು ಮಾತಾಡಂತ ಟೆಕ್ನಾಲಜಿ ನಮ್ಗೆ ಕೊಟ್ಟರು. ಹೌದು, ಅಂತ ಒಂದು ಪ್ರೋಗ್ರಾಮ್ಗಳು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ, ಅವೆಲ್ಲ ನಾವು ತೋರಿಸ್ಬೇಕು ಜನಗಳಿಗೆ. ಹೌದು, ತೋರಿಸಿ ಜನಗಳಿಗೆ ಮನವೊಲಿಸಿದ್ರೆ ಮಾತ್ರ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪರವಾಗಿ ಒಂದು ಒಲವು ಮೂಡುತ್ತೆ. ಖಂಡಿತನೂ ಕಾಂಗ್ರೆಸ್ ಗೆದ್ದೇ ಇರ್ತಲ್ಲ, ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ನಮ್ಮ ಒಂದು ಆಶ್ವಾಸನೆ ಇದೆ. ಅದೇ ರೀತಿ ನಾವು ಯುವ ಜನಾಂಗವನ್ನು ಕೆಲಸ ಮಾಡಬೇಕಾದಂತ ಸಂದರ್ಭ, ಇಡೀ ದೇಶಕ್ಕಾಗಿ ನಾವು ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಅವ್ರು ಮಾಡಿದಂತ ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಇವರೆಲ್ಲ ಮಾಡಿದಂತ ಕಾರ್ಯಕ್ರಮಗಳನ್ನು ನಾವು ಜನಗಳ ಮಧ್ಯೆ ಇಡಬೇಕು. ಕುಲಂಕುಷವಾಗಿ ಹೇಳಬೇಕು ಅವರಿಗೆ ಈ ತರ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಸುಮ್ಮನಿದ್ರೆ ಖಂಡಿತ ಕಾಂಗ್ರೆಸ್ ಬರೋದಿಲ್ಲ. ಓಪನ್ ಆಗಿ ಹೇಳಬೇಕು, ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರ ತರಬೇಕಂದ್ರೆ ನಾವು ಓಪನ್ ಆಗಿ ಜನಗಳ ಮಧ್ಯೆ ಮಾತಾಡಬೇಕು. ಅವಾಗ ಮಾತ್ರ ನಾವು ಖಂಡಿತ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ, ಗೆದ್ದೇ ಗೆಲ್ತೀವಿ ನಾವು. ಅಂದ್ರೆ ಇನ್ನೊಂದು ಪರ್ಸನಲ್ ಆಗಿ ನಿಮಗೆ ಒಂದು ಪ್ರಶ್ನೆ ಕೇಳಬೇಕಂತೇಳಿ ಆಸೆ ಪಡ್ತೀನಿ. ನೀವು ಒಂದು ಒಳ್ಳೆ ಎಜುಕೇಟೆಡ್ ಪರ್ಸನ್ ಆಗಿದ್ದೀರಾ, ಒಂದು ಒಳ್ಳೆ ಟೆಕ್ನಿಕಲ್ ಮೈಂಡ್ ಅಲ್ಲಿ ಇರದಂತಹ ಮನುಷ್ಯ, ನೀವು ಇಷ್ಟು ಟೋಟಲ್ ಇಂಡಿಯಾದಲ್ಲಿ ಸುಮಾರಷ್ಟು ಪಾರ್ಟಿಗಳನ್ನು ಇದ್ದಾವೆ, ಹೆಸರುಗಳು ಹೇಳದ ಅವಶ್ಯಕತೆ ಇಲ್ಲ, ಅಷ್ಟಿಗೆ ಬಂದಿದ್ದಾವೆ, ಅಷ್ಟೆಲ್ಲ ಬಿಟ್ಟು ಎಲ್ಲ ಪಾರ್ಟೀಸಿಗೂ ಬಿಟ್ಟು ನೀವು ಆಯ್ಕೆ ಯಾಕೆ ಕಾಂಗ್ರೆಸ್ಸಿಗೆ ಯಾಕೆ ಆಯ್ಕೆ ಮಾಡಿದ್ದೀರಿ, ಇದು ಬಿಡಿಸಿ ಹೇಳಿದ್ರೆ ನಮಗೆ. ಸರ್, ನೀವು ಒಳ್ಳೆ ಕ್ವಶನ್ ಕೇಳಿದಿರಾ, ಬಟ್ ಇವಾಗಿನ ಪರಿಸ್ಥಿತಿ, ಅವಾಗ ಕಾಂಗ್ರೆಸ್ ಅಂದ್ರೆ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳ್ಬಿಟ್ರೆ ಜನಗಳು, ಇಂದಿರಾ ಗಾಂಧಿ ಇರಬಹುದು, ನೆಹರು ಇರಬಹುದು, ದೇಶಕ್ಕಾಗಿ ಪ್ರಾಣ ಬಲಿದಾನ ಕೊಟ್ಟು ತ್ಯಾಗ ಮಾಡಿಬಿಟ್ಟಿದ್ದಾರೆ. ನಾನು ಈ ಪಕ್ಷಕ್ಕೆ ಯಾಕೆ ಸೇರಿದೆ ಅಂತ ಹೇಳ್ಬಿಟ್ರೆ, ಒಂದೇ ನಿಮಗೆ ಓಪನ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಇಂದಿರಾ ಗಾಂಧಿ ಅವ್ರಿಗೂ ಹೊಡೆದ್ರು, ಸಾಯಿಸಿದ್ರು. ರಾಜೀವ್ ಗಾಂಧಿ ಅವ್ರಿಗೂ ಓಪನ್ ಮೈಂಡೆಡ್ ಓಪನ್ ಫೀಲ್ಡ್ ಅಲ್ಲಿ ಬಾಂಬ್ ಇಟ್ಟು ಹೊಡೆದ್ಬಿಟ್ರು. ಹೌದು, ಇಂದಿರಾ ಗಾಂಧಿ ಅವ್ರಿಗೂ ಶೂಟ್ ಔಟ್ ಮಾಡಿ ಸಾಯಿಸಿದ್ರು. ಆದ್ರೂ ಈ ಒಂದು ನಾನೊಂದು ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದಿಂದ ಅವರಿಂದನೇ ಉದ್ಭವ ಆಗಿದ್ದು, ಅವರಿಂದನೂ ನಡೀತಿರೋದು. ಹೌದು, ಸರಿ. ಬಟ್ ನಾನೊಂದು ಇದು ವಿಚಾರ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅವರ ಒಂದು ಶಕ್ತಿ, ಅವರ ಒಂದು ಮನಸ್ಸಿನಲ್ಲಿ ಏನಿರ್ಬೋದು ಅಂತ ಹೇಳಿದ್ರೆ ನೀವೊಂದು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ಅವರು ಅವರು ಸತ್ರು ಅವರು ಸತ್ರು, ಬಟ್ ರಾಹುಲ್ ಗಾಂಧಿ ಅವರು ಪಕ್ಷ ಅಧಿಕಾರಕ್ಕೆ ಬಂದರು, ಸೋನಿಯಾ ಗಾಂಧಿ ಅವರು ಅಧಿಕಾರ ತಗೊಂಡ್ರು, ಅವರು ಹೆದರಲಿಲ್ಲ. ಅವರು ಗಂಡನ್ ಕಳ್ಕೊಂಡ್ಬಿಟ್ರು, ಸೊಸೆ ಕಳ್ಕೊಂಡ್ರು, ಇದರಲಿಲ್ಲ, ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ರು. ಬಟ್ ಸೋನಿಯಾ ಗಾಂಧಿ ಅವರು, ಅವರು ದೊಡ್ಡ ಶ್ರೀಮಂತ ವಂಶ, ಅವರು ಶ್ರೀಮಂತ ಕುಟುಂಬ, ಅವರು ಆರಾಮಾಗಿರ್ಬೋದಾಗಿತ್ತು. ಎಲ್ಲೋ ಅಮೇರಿಕಾದಲ್ಲೋ ಎಲ್ಲೋ ಫ್ರಾನ್ಸ್ನಲ್ಲೋ ಇಲ್ಲ ಸ್ವಿಟ್ಜರ್ಲೆಂಡ್ನಲ್ಲೋ ಬೇಕಾದಂತ ಒಂದು ಬಂಗ್ಲೆ ಕಟ್ಕೊಂಡು ಯಾಕೆ ಬೇಕು ಈ ದೇಶದ ಸವಾಸ ನಮಗೆ ಅಂತೇಳಿ. ಆದ್ರೂ ಈ ಬಡ ಜನ ಈ ಬಡ ದೇಶಕ್ಕಾಗಿ ಅವರು ಪ್ರಾಣ ಕೊಡ್ತಿದ್ದಾರೆ. ಆದ್ರೂ ನಾವೊಂದು ಹೇಳ್ಬೇಕಂತ ಹೇಳಿದ್ರೆ, ಅವರು ಧೈರ್ಯವಾದಂತ ವ್ಯಕ್ತಿಗಳು. ಈಗ ನಮ್ಮನೆಯಲ್ಲೇ ಆಗ್ಲಿ ನಿಮ್ಮನೆಯಲ್ಲೇ ಆಗ್ಲಿ, ಒಂದು ಆಕ್ಸಿಡೆಂಟ್ ಹೋಗ್ಬೇಕಾದ್ರೆ ಬೈಕ್ ಅಲ್ಲಿ ಬಿದ್ದು ಬಿಟ್ರೆ ನಾಳೆಯಿಂದ ನಮ್ಗೆ ಬೈಕ್ ಓಡಿಸಕ್ ಕೊಡಲ್ಲ. ನಿಜ 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 ಕೊಡೋದಿಲ್ಲ, ಹೆದರಿಕೆ. ಆದ್ರೆ ಅವರಿಗೆ ಈಗಿನ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿಗೆ ಯಾವಾಗ ಹೊಡಿತಾರೋ, ಸೋನಿಯಾ ಗಾಂಧೀಜಿ ಅವರಿಗೆ ಯಾವಾಗ ಹೊಡಿತಾರೋ, ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಯಾವಾಗ ಹೊಡಿತಾರಂತೇಳಿ ಅವ್ರಿಗೆ ಗೊತ್ತಿದ್ರು ಕೂಡ ಅವರು ಈ ಯಾವ ಧೈರ್ಯದ ಮೇಲೆ ಈ ಒಂದು ಪಕ್ಷವನ್ನು ನಡೆಸ್ತಿದ್ದಾರೆ. ಆಸೆ ಇಲ್ಲ, ನಾನು ಅಲ್ಲಾದ್ರೂ ಬೈಕ್ ಅಲ್ಲಿ ಬಿದ್ದ್ಬಿಟ್ಟೆ ಅಂದ್ರೆ ನಾಳೆ ನನಗೆ ಬೈಕ್ ಓಡಿಸಕ್ ಕೊಡಲ್ಲ. ಬೇಡಪ್ಪ, ಬೈಕ್ ಎಷ್ಟು ಪ್ರೀತಿ ಇರ್ತದಂದ್ರೆ ಆ ಫ್ಯಾಮಿಲಿಯಲ್ಲಿ. ಆದ್ರೂ ರಾಹುಲ್ ಗಾಂಧಿ ಇವತ್ತು ಮದುವೆ ಆಗಿ ಯಾವ್ದು ದೇಶದಲ್ಲಿ ಆರಾಮಾಗಿರ್ಬೋದು, ದುಬೈ ಅಂತ ದೇಶದಲ್ಲಿ ಒಳ್ಳೆ ಹೋಟ್ಲಲ್ಲಿ ಒಳ್ಳೆ ಬಂಗ್ಲೆ ಕಟ್ಕೊಂಡಿರ್ಬೋದು, ಆದ್ರೆ ಈ ಬಡತನ ದೇಶಕ್ಕಾಗಿ ಅವರು ಪ್ರಾಣ ಅಲ್ಲ, ಅವರು ಯಾವ್ದು ಯೋಚನೆ ಮಾಡ್ತಿಲ್ಲ. ಬರಂತ ದಿನಗಳಲ್ಲಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರು ಈ ಎಲೆಕ್ಷನ್ ನಲ್ಲಿ ಎಷ್ಟು ಕಷ್ಟಪಟ್ಟರು ಅಂದ್ರೆ ಜನಗಳ ಮಧ್ಯೆ ಬೀರಿತಾರೆ. ಯಾರಾದ್ರೂ ಹೊಡೆದ್ಬಿಟ್ಟೆ, ಹೂ ಇಸ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಪರ್ಸನ್? ಅವರ ಒಂದು ನಾನು ಯೋಚನೆ ಮಾಡದೆ ಇವರು ವಂಶ, ಇವರು ಕುಟುಂಬ, ಎಷ್ಟು ಧೈರ್ಯ ಇರ್ಬೋದು ಇವರಿಗೆ. ದೇವ್ರಿ ಇಟ್ಸ್ ಎ ಗಾಡ್ ಗಿಫ್ಟ್ ಫಾರ್ ದ ಪರ್ಸನ್ಸ್. ಆ ಒಂದು ನಾನು ನೋಡ್ಬಿಟ್ಟು ಇವರ ಒಂದು ಒಂದು ಇವರ ಒಂದು ತ್ಯಾಗ ಬಲಿದಾನ ನೋಡ್ಬಿಟ್ರೆ ದೇಶಕ್ಕಾಗಿ ಸಾಯ್ತಿದ್ದಾರೆ ಇವರು. ಇವ್ರು ಮತ್ತೆ ಇವರು ವೈಯಕ್ತಿಕವಾಗಿ ಯಾರು ಸಾಯ್ತಿಲ್ಲ. ಮತ್ ಯಾಕೆ ನಾವ್ ಯಾಕೆ ಮತ್ತೆ ಜನಗಳಾಗಿ ನಾವ್ ಯಾಕೆ ಇವರು ಸಾಥ್ ಕೊಡಬಾರ್ದು? ನಿಜ ಮಾತು. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಅವರ ತ್ಯಾಗ ಬಲಿದಾನ, ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಅವರೆಲ್ಲ ವ್ಯಕ್ತಿತ್ವ ನೋಡ್ಕೊಂಡ್ಬಿಟ್ಟು ಇಷ್ಟ ಆಯ್ತು ಈ ಪಕ್ಷ ಕಾಂಗ್ರೆಸ್. ಇಟ್ಸ್ ಫುಲ್ಲಿ ಇಂಟ್ರೆಸ್ಟೆಡ್ ಪಾರ್ಟಿ ಫಾರ್ ಮೀ ಕಾಂಗ್ರೆಸ್. ಬಹಳ ಚೆನ್ನಾಗಿ. ಆ ಒಂದು ಉದ್ದೇಶದಿಂದ ನಾನು ಕಾಂಗ್ರೆಸ್ ಪಕ್ಷ ನಾನು ಸೇರಿದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ಯಾವುದೇ ಕಾರಣಕ್ಕೂ ಅವರಿಗೆ ಒಂದು ಸಾಥ್ ಕೊಡ್ತೀವಿ ನಾವು. ಹೌದು, ಅವ್ರಿಗೆ ಬೆಂಬಲ ಕೊಡ್ತೀವಿ. ಇವತ್ತು ಸರ್ಕಾರ ಇದೆ ಅಂತ ಇಲ್ಲ, ನಾಳೆ ಸರ್ಕಾರ ಇದ್ರೂ ಕೊಡ್ತೀವಿ, ಸರ್ಕಾರ ಇಲ್ದಿದ್ರು ಅವ್ರಿಗೆ ನಮ್ಮ ಸಪೋರ್ಟ್ ಕೊಡ್ತೀವಿ.
ಅವ್ರಿಗೆ ನಮ್ಮ ಬೆಂಬಲ 100% ಇದ್ದೇ ಇರ್ತದೆ. ಈ ವಿಷಯ ಇನ್ನು ಮುಂದೆ ತಗೊಂಡೋಗೋಣ ಅಂತ ಹೇಳಿ ನನಗೆ ಬಹಳ ಆಸೆ ಆಗ್ತಾ ಇದೆ. ಯಾಕಂದ್ರೆ ಇದು ಒಳ್ಳೆ ನೀವು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಾ, ಬಟ್ ನಮಗೆ ಸಮಯ ಕಡಿಮೆ ಇರೋದ್ರಿಂದ ನಾನು ಕೊನೆಯಾಗಿ ಒಂದು ಪ್ರಶ್ನೆ ಕೇಳೋದನ್ನ ಉಳ್ಕೊಳತ್ತೆ ಅಂತ ಹೇಳ್ಬಿಟ್ಟು ಈ ಮಾತಿಗೆ ನಿಲ್ಲಿಸಿ ನಾನು ಮತ್ತೆ ನೆಕ್ಸ್ಟ್ ಪ್ರಶ್ನೆಗೆ ಬರ್ಬೇಕಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀನಿ. ಕೊನೆಯಾಗಿ ಒಂದು ಪ್ರಶ್ನೆ ನಿಮಗೆ ಕೇಳಬೇಕಂತ ಇದ್ದೀನಿ, ನಿಮ್ಮ ಏರಿಯಾದ ಯುವ ಜನರಿಗೂ ಮತ್ತೆ ಯುವತಿಯವರಿಗೂ ಮತ್ತೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಯುವ ಕಾರ್ಮಿಕಗಳಿಗೆಲ್ಲ ಏನ್ ನೀವು ಸಂದೇಶವನ್ನು ಒಂದು ಒಳ್ಳೆ ನಿಮ್ಮ ಇದರಿಂದ ಸಂದೇಶ ಏನ್ ಕೊಡ್ಬೇಕಂತ ಹೇಳಿ ಅನಿಸ್ತೀರಾ? ಈ ಸಮಸ್ತ ನಗರದ ಎರಡನೇ ವಾರ್ಡಿನ ಎಲ್ಲಾ ಸಮಸ್ತ ನಾಗರಿಕರಲ್ಲೂ ಬಡವ ಬಾಂಧುಗಳಿಗೂ ಎಲ್ಲರಿಗೂ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ ಶಿಕ್ಷಣದಲ್ಲಿ ಒತ್ತು ಕೊಡಬೇಕು. ಶಿಕ್ಷಣದಲ್ಲಿ ನಾವು ಇವತ್ತು ಮುಂದುವರೆದ್ರೆ ತನ್ನಷ್ಟಕ್ಕೆ ತಾನೇ ನಮ್ಮ ಸಂಸಾರ ಆಗಿರ್ಬೋದು, ನಮ್ಮ ಕುಟುಂಬ ಆಗಿರ್ಬೋದು, ಎಲ್ಲ ಮುಂದುವರಿಯುತ್ತೆ. ಆದ ಕಾರಣ ಇಡೀ ಎರಡನೇ ವಾರ್ಡಿನ ಸಮಸ್ತ ನಾಗರಿಕರು, ಅದಾದ್ಮೇಲೆ ಇಡೀ ಚಿತ್ರದುರ್ಗದ ನಾಗರಿಕರಿಗೂ ನಾನು ಹೇಳೋದೇನಂದ್ರೆ ಶಿಕ್ಷಣಕ್ಕೆ ಆದಷ್ಟು ಒತ್ತು ಕೊಡ್ರಿ, ತಮ್ಮ ಮಕ್ಕಳಿಗೆ ಒಳ್ಳೆ ಶಾಲೆಗೆ ಕಳಿಸ್ರಿ, ಎಜುಕೇಶನ್ಗೋಸ್ಕರ ಕೊಡ್ರಿ. ಮತ್ತೆ ನಿಮಗೆಲ್ಲರೂ ನಿಮಗೆ ಯಾವ ಇದಕ್ಕಾಗುತ್ತೆ ಅದಕ್ಕೆ ಕೊಡ್ರಿ. ಮತ್ತೆ ಮಕ್ಕಳಿಗೆಲ್ಲ ನೀವು ದಯವಿಟ್ಟು ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಅವ್ರು ಏನು ಓದ್ತಾರೆ ಏನು ಮಾಡ್ತಾರೆ ಅನ್ನೋದು ನೀವು ಒಂದು ಪ್ರಜ್ಞಾನ ಇಟ್ಕೊಂಡು ಒಳ್ಳೆ ಶಿಕ್ಷಣದತ್ತ ಕೊಟ್ಟಾಗ ಮಾತ್ರ ನಿಮ್ಮ ಒಂದು ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡಿ. ಇವತ್ತು ಏನು ನಾವು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡ್ಬೇಕಂತ ಮಾಡಿದೀವಿ ಅದು ಶಿಕ್ಷಣದ ಮುಖಾಂತರ ಮಾಡಿದ್ರೆ ಈ ದೇಶಕ್ಕಾಗಿ ಎಲ್ಲ ಇಡೀ ದೇಶಕ್ಕೆ ನಾವು ಒಳ್ಳೇದು ಮಾಡ್ದಂಗಾಗುತ್ತೆ. ಆದ ಕಾರಣ ನಾನು ಇಡೀ ಸಮಸ್ತ ನಾಗರಿಕರಿಗೆ ಎರಡನೇ ವಾರ್ಡಿನ ನಾಗರಿಕರಿಗೆ ಹೇಳೋದೇನಂದ್ರೆ ಶಿಕ್ಷಣದಲ್ಲಿ ಆದಷ್ಟು ಮುಂದುವರಿರಿ, ಎಲ್ಲರಿಗೂ ಸೇರಿ ಎಲ್ಲರೂ ಒಂದಾಗಿ ಬಾಳಂತ ಕಾರ್ಯಕ್ರಮಗಳು ಇಟ್ಕೊಡಿ, ಮನಸ್ಸಲ್ಲಿ ಒಳ್ಳೇದಿಟ್ಕೊಡಿ. ಮುಂದ್ಗಡೆ ಎಲ್ಲ ನಿಮ್ಮ ಭವಿಷ್ಯದ ಮಕ್ಕಳಾಗಿರ್ಬೋದು ಶಿಕ್ಷಣದಲ್ಲಿ ಕೊಟ್ಟು ಮುಂದ್ಗಡೆ ಒಳ್ಳೆ ಒಂದು ಹಂತಕ್ಕೆ ತಲುಪುವಂತ ಕಾರ್ಯಕ್ರಮಗಳನ್ನು ನೀವೇ ಮಾಡ್ಕೋಬಹುದು ಈ ಒಂದು ಹೇಳ್ತಾ. ಹಾಗೂ ಇಡೀ ನಿಮ್ಮ ಆರೋಗ್ಯ ಯಾವುದೇ ಆಗಿರ್ಲಿ ಸಮಸ್ತ ನಿಮ್ಮ ಅಕ್ಕಪಕ್ಕದ ಕಾರ್ಯಕ್ರಮಗಳು ಎಲ್ಲ ಸ್ವಚ್ಛವಾಗಿ ಇಟ್ಕೊಂಡು ಕ್ಲೀನ್ ಆಗಿ ಇಟ್ಕೊಂಡು ಆ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಂಡ್ರೆ ತಮ್ಮ ಪರಿಸರ ನಿಮ್ಮ ನಗರ ಎರಡನೇ ವಾರ್ಡ್ ಎಲ್ಲದು ಒಳ್ಳೇದಾಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಶಿಕ್ಷಣದಷ್ಟು ಆದಷ್ಟು ಬೇಗ ಆದಷ್ಟು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಕೊಂಡು ಶಿಕ್ಷಣದತ್ತ ಒತ್ತು ಕೊಡಿ. ಅಸ್ಸಲಾಮು ಅಲೈಕುಂ. ಮೆಹರ್ಬಾನಿ ಸೇ ಸಮ ಪೂರೆ ಈ ಚಿತ್ರದುರ್ಗಕ್ಕೆ ದೂಸರೆ ವಾರ್ಡ್ಗೆ ಸಭಿ ಲೋಗೋಂಕು ಮೇರಾ ತಹೆ ದಿಲ್ ಸೇ ಶುಕ್ರಿಯಾ. ಪಹಲಿ ಬಾತ್ ಬೋಲ್ನಾ ಚಾಹತಾ ಹೂಂ ಕಿ ತುಮ್ ಸಬ್ ತುಮಾರೇ ಬಚ್ಚೋಂ ಕೋ ಚಾಹೇ ಜೋ ಭೀ ಶಿಕ್ಷಾ ಹೋ ಸಹಿ ತರೀಕೆ ಸೇ ಅಪ್ನೆ ಬಚ್ಚೋಂ ಕೋ ಶಿಕ್ಷಾ ಮೇ ಆಗೇ ಲಾಕರ್ ಉನ್ಕೋ ಈಸ್ ದೇಶ್ ಕಿ ವಾಸ್ತೆ ಅವ್ರು ಈಸ್ ಪೂರೆ ಚಿತ್ರದುರ್ಗಕ್ಕೆ ಲೋಗೋಂಕೆ ವಾಸ್ತೆ ಅಚ್ಚಾ ಕರ್ನಾ ಅಚ್ಚಾ ಸಿಖಾನಾ ಅವ್ರ ತುಮಾರೇ ಜೆಹನ್ ಮೇ ಅಚ್ಚೆ ಲೋಗೋಂಕೋ ಅಚ್ಚೆ ಸಿ ಜಗಾ ದೇಕರ್ ಉನ್ಕೋ ಆಗೆ ಬಡಾನೆ ಕಾ ಕಾಮ್ ಕರ್ಕೋ ಇನ್ಶಾಲ್ಲಾ ಆನೆ ವಾಲೆ ದಿನೋ ಮೇ ಸಬ್ಕೋ ಭೀ ಅಚ್ಚೆ ಕಾಮ್ ಕರ್ನೆ ಕಿ ತಾಕತ್ ದೇನೆ ಕಿ ವಾಸ್ತೆ ಹಮಾರೇ ತರಫ್ ಸೇ ತುಮಾರೇಕೋ ಬಹುತ್ ಶುಕ್ರಿಯಾ. ಅಸ್ಸಲಾಮು ಅಲೈಕುಂ. ಇದು ಬಹಳ ಚೆನ್ನಾಗಾಯ್ತು. ಯಾಕಂತಂದ್ರೆ ನಿಮ್ಮ ಏರಿಯಾದಲ್ಲಿ ಸುಮಾರು ಒಂದು ಉರ್ದು ತಿಳ್ಕೊಂಡಿರೋರು ಇರೋದ್ರಿಂದ ನೀವು ಕೊನೆಯಾಗಿ ಒಂದು ನಿಮ್ಮ ಸಂದರ್ಶನ ನಮ್ಮ ಸಂದರ್ಶನದಲ್ಲಿ ತಾವು ಸಂದೇಶವನ್ನು ಏನು ಉರ್ದುವಲ್ಲಿ ಕೊಟ್ಟಿದ್ದೀರಾ, ನನಗೆ ತುಂಬಾ ಚೆನ್ನಾಗಾಯ್ತು. ಅದು ತುಂಬಾ ಈ ತರ ಅವ್ರವ್ರ ಭಾಷೆಗಳಲ್ಲಿ ನಾವು ಅವ್ರವರಿಗೆ ಸಂಬಂಧಪಟ್ಟಿರೋದಂತ ವಿಷಯಗಳು ತಿಳಿಸಿದ್ರೆ ನಿಜವಾಗ್ಲೂ ನಮ್ಮ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯತೆ ಕೊಟ್ಟಿದೆ. ಇನ್ನು ಮುಂದೆ ಹೋಗೋಣ ಅಂತಂದ್ರೆ ನಮಗೆ ಆಕ್ಚುಲಿ ಸಮಯ ಜಾಸ್ತಿ ಆಗಿರೋದ್ರಿಂದ ಇವತ್ತು ಈ ಸಂದೇಶವನ್ನು ಮತ್ತೆ ಸಂದರ್ಶನವನ್ನು ನಿಲ್ಲಿಸಬೇಕಾಗಿದೆ ಅಂತ ಹೇಳಿ ನಾನು ಕೇಳುವಂತ ಇದ್ದೀನಿ. ವೀಕ್ಷಕರೇ, ಇಲ್ಲಿವರೆಗೂ ಕೇಳಿದ್ದೀರಿ ನೀವು ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸಂದರ್ಶನದಲ್ಲಿ ಬರತಕ್ಕಂತಹ ಮುದ್ದಸ್ಸೀರ್ ಅಲಿಯಾಸ್ ಮುದ್ದು ಅವರು ಮಾತುಗಳನ್ನು ಕೇಳಿದ್ರಿ. ಇನ್ನು ಇನ್ನಷ್ಟು ಇವ್ರದ ಬಗ್ಗೆ ಕಂಪ್ಲೀಟ್ ಪೂರ್ಣ ಮಾಹಿತಿಗಳನ್ನು ತಾವು ಪಡೆಯಲು ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.